ಇವತ್ತು 18 ವರ್ಷಗಳಿಂದ ಸಭಾಪತಿಗಳೇ ಕುಡಿಲಿಕ್ಕೆ ನೀರು ಕೇಳಿದ್ವಿ ನಾವು ಮನೆ ಬಂಗಾರ ಕೇಳಿಲ್ಲ ಆಸ್ತಿ ಕೇಳಿಲ್ಲ ಏನು ಪಾಪ ಮಾಡಿ ಹುಟ್ಟಿದ್ವ ಕೋಲಾರ ಜಿಲ್ಲೆ ಗೊತ್ತಿಲ್ಲ ನಾವು ಕುಡಿಲಿಕ್ಕೆ ನೀರು ಕೇಳಿದ್ವಿ ತಾವು ಅವತ್ತು ಸಾವಿರಾರು ಜನ ಕರ್ಕೊಂಡು ಹೋಗಿ ಎತ್ತಿನ ಒಳೆನ ನೀವು ಪ್ರಾರಂಭ ಮಾಡಿದ್ರಿ ಇವತ್ತು ಎತ್ತಿನ ಒಳೆ ಬರ್ತಾನೆ ಇದೆ ತದನಂತರ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿನ ನೀವು ಮಾಡಿಕೊಡ್ರಿ ಘನ ಸರ್ಕಾರ ಆಗ ಕಾಂಗ್ರೆಸ್ ಸರ್ಕಾರ ಮಾಡಿಕೊಡ್ರಿ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಾನು ಅವ್ರನ್ನ ಶ್ಲಾಘನೆ ಮಾಡ್ತೀನಿ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಕೊಡ್ರಿ ಇವತ್ತು ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ನೀವು 1999-1995 ಎಂಡಸಲ್ಪೆನಂತ ಒಂದು ಮಂಗಳೂರು ದುರಂತ ಜ್ಞಾಪಕ ಇರ್ಬೋದು ನಿಮಗೆ ಬಹುಶಃ ಮತ್ತೊಂದು ದುರಂತ ಏನಾದರೂ ಸ್ಟಾರ್ಟ್ ಆಗಂಗಿದ್ರೆ ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸ್ಟಾರ್ಟ್ ಆಗುತ್ತೆ ಇವತ್ತು ನಾವು ಬೆಳೀತಕ್ಕಂಥ ಬೆಳೆ ಕ್ರಾಪು ಕಮ್ಮಿ ಆಗ್ತಾ ಇದೆ ಇವತ್ತು ನಮಗೆ ವಿಶ್ವವಾಗಿ ಪರಿವರ್ತನೆ ಆಗ್ತಾ ಇದೆ ನಾವು ಕೇಳ್ತಾ ಇರೋದು ಒಂದೇ ನಮಗೆ ಕುಡಿಲಿಕ್ಕೆ ನೀರು ಕೊಡಿ ಬದುಕಲಿಕ್ಕೆ ದಾರಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಯಾವ ಸರ್ಕಾರ ಬಂದರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೂ ಬಿ ಜೆ ಪಿ ಸರ್ಕಾರ ಬಂದ್ರೂ ನಮ್ಮ ಎರಡು ಜಿಲ್ಲೆಗಳನ್ನು ತಾತ್ಸಾರ ಮನ ಬಂದು ನೋಡ್ತಾ ಇದ್ದೀರಾ ಇದನ್ನು ನಾನು ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರಿಗೆ ಕೇಳ್ತಾ ಇದ್ದೀನಿ ನಾವು ಏನು ತಪ್ಪು ಮಾಡಿ ಹುಟ್ಟಿದ್ದೀವಿ ಅಲ್ಲಿ ಏನು ತಪ್ಪು ಮಾಡಿ ಹುಟ್ಟಿದ್ದೀವಿ ನಮ್ಮಲ್ಲಿ ಯಾವುದೇ ನಲೆ ಇಲ್ಲ ನದಿ ಇಲ್ಲ ಸಮುದ್ರ ಇಲ್ಲ ನಾವು ಬೋರ್ ಕೊರಿಬೇಕು ನೀರು ಕುಡಿಬೇಕು ನಾವು ಕೇಳ್ತಾ ಇರೋದು ನೀರನ್ನು ಕೇಳ್ತಾ ಇದ್ದೀವಿ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮನ್ನು ತಾತ್ಸಾರ ಮನ ಬಂದು ನೋಡ್ತಾ ಇದ್ದೀರಿ ಇದಕ್ಕೆ ನಾವು ಮುಂದಿನ ಭಾಗದಲ್ಲಿ ಇಡೀ ಜಿಲ್ಲೆ ನಾವು ಒಗ್ಗಟ್ಟಾಗ್ತಾ ಇದ್ದೀವಿ ಈ ಸರ್ಕಾರದಿಂದ ಈ ಕರ್ನಾಟಕ ರಾಜ್ಯದ ಬಿಟ್ಟು ನಾವು ಆಂಧ್ರಕ್ಕೆ ಹೋಗ್ಬೇಕಂತ ತೀರ್ಮಾನ ಆಗಿದ್ವಿ ಯಾಕೆ ಗೊತ್ತಾ ಪಕ್ಕದ ಒಂದು 7 ಕಿಲೋಮೀಟ್ರಲ್ಲಿ ಕುಡಿದಕ್ಕೆ ನೀರು ಕೊಟ್ಟಿದ್ದಾರೆ ಒಂದೇ ನಿಮಿಷ ನೀವು ಮಾತು ನಿಮ್ಮ ಸಲಹೆ ಎಲ್ಲಾನು ಒಪ್ತೀನಿ ಆದರೆ ರಾಜ್ಯಕ್ಕೆ ಧಕ್ಕೆ ಉಂಟಾಗಂತ ಮಾತಾಡಬಾರ್ದು ಸರ್ಕಾರ ಇವತ್ತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಅದಕ್ಕೆ ಕರ್ನಾಟಕ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದಾಗ ಕರ್ನಾಟಕದ ಘನತೆಗೆ ಧಕ್ಕೆ ಉಂಟಾಗ ಮಾತಾಡಬಾರದು ಸರ್ಕಾರಕ್ಕೆ ನೀವೇನ್ ಅಲ್ಲಲ್ಲ ಆಂಧ್ರಕ್ಕೆ ಹೋಗ್ತವೆ ಅಂತ ಮನೆ ಅಧ್ಯಕ್ಷರೇ ಅವ್ರು ಮಾತನಾಡಬೇಕಾದ್ರೆ ಏನ್ ಹೇಳಿದ್ರು ಆಂಧ್ರಕ್ಕೆ ಹೋಗ್ಬೇಕು ನಿಮ್ಗೆ ಅಡ್ಡಿ ಪಡಿಸ್ತಾ ಇಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಒಳ್ಳೆ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ಕೇಳದ್ ಸ್ವಲ್ಪ ತಾಳ್ಮೆ ಇರ್ಲಿ ಅದಕ್ಕೆ ಅವ್ರು ಆಕ್ಷೇಪ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕನ್ನಡಿಗರಿದ್ದೀವಿ ನಾವು ಪ್ರತಿನಿಧಿ ಆಗ್ಬಿಟ್ಟು ನಾವು ಸದನದಲ್ಲಿ ಹಿಂಗ್ ಮಾತಾಡಿದ್ರೆ ಏನ್ ಸಂದೇಶ ಹೋಗುತ್ತೆ ಜನರಿಗೆ ಅಂತ ಅವ್ರು ಅಷ್ಟೇ ಕೇಳ್ತಾ ಇರೋದು ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದಾಗ ನಮ್ದು ಹಲವಾರು ಕಷ್ಟಗಳು ಇರ್ಬೋದು ಪ್ರಿಯಾಂಕಾ ಸರ್ ನಮ್ಗೆ ಹಲವಾರು ನೋವು ಇರ್ಬೋದು ಆದ್ರೆ ನಾವು ರಾಜ್ಯವನ್ನು ಬಿಟ್ಟು ಹೋಗ್ತೀವಿ ಅಂತ ಮಾತನಾಡಬಾರ್ದು ಅಂತ ಅವ್ರು ಅಷ್ಟೇ ಕೇಳ್ತಾ ಇರೋದು ಅದು ಬಿಟ್ಟು ನಿಮ್ ನೋವು ಅರ್ಥ ಆಗ ಎಸ್ ಎಸ್ ಐ ಅಗ್ರಿ ಆದ್ರೆ ಇರ್ಬೇಕು ಅಂತ ಅಷ್ಟೇ ಎಸ್ ಐ ಅಗ್ರಿ ಸರ್ ಸಭಾಧ್ಯಕ್ಷ ನಮ್ಮ ಮಂಜುನಾಥ್ ಅವರ ಅಳಲ್ ಏನಂದ್ರೆ ಎತ್ತಿನೊಳೆ ಮನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗಲೇ ಅದಕ್ಕೆ ಅಡಿಪಾಯ ಹಾಕಿದ್ದು ಇದುವರೆಗಾದ್ರೂ ಕೂಡ ಕೋಲಾರ ಜಿಲ್ಲೆಗಳಿಗೆ ನೀರಿನ ಹನಿನೂ ಕೂಡ ಬರ್ತಾ ಇಲ್ಲ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ನಮ್ಮ ಬದುಕೋದು ಹೆಂಗೆ ಬದುಕೇನು ಅನ್ನೋ ದೃಷ್ಟಿನಲ್ಲಿ ಅವರು ಆದ್ರೂ ದುಡಿದ ಆ ಒಂದು ಇದರಲ್ಲಿ ದುಗುಡನ ವ್ಯಕ್ತ ಮಾಡಿದ್ದಾರೆ ದಯಮಾಡಿ ಅವಕಾಶ ಕೊಡಿ ಕೆಲವು ಸಣ್ಣ ಪುಟ್ಟ ಅದೇನ್ ಮಾತಿನಲ್ಲಿ ನರೇಂದ್ರ ಸ್ವಾಮಿ ಸರ್ 100 ಕಷ್ಟಗಳು ನಮ್ಮಲ್ಲೂ ಇದೆ ಕಲ್ಯಾಣ ಕರ್ನಾಟಕದಲ್ಲೂ ಇದೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಆರ್ಟಿಕಲ್ 371 ತಂದಿರೋ ಉದಾಹರಣೆಗಳು ಇದೆ ಮೊನ್ನೆ ವಿಜಯಪುರ್ನಲ್ಲಿ ಶಾಸಕರು ಮಾತನಾಡಬೇಕಾದ್ರೆ ನಮ್ಮಲ್ಲೂ ಇರಬೇಕು 371 ಸಾಕಷ್ಟು ಅಷ್ಟೇ ಸಮಸ್ಯೆ ಇದೆ ಇಲ್ಲ ಅಂತ ಇಲ್ಲ ಆದ್ರೆ ಒಬ್ಬ ಶಾಸಕರು ಹಾಗೆ ಹೇಳ ಸರ್ ಅದು ಇಲ್ಲಿ ಗಾರ್ಬೇಜ್ ನೀರೆಲ್ಲಾನು ಹೋಗಿ ಅಲ್ಲಿ ವಿಷಯುಕ್ತ ಆಗ್ತಾ ಇದೆ
ಕುಡಿಯೋಕ್ಕೂ ನೀರು ಹಾಳಾಗ್ತಿದೆ ಅನ್ನೋ ಭಾವನೆನ ಅಳಲು ಇದು ಮಾಡ್ತಿದ್ದಾರೆ. ಅದು ಸರ್ಕಾರ ಬದ್ಧತೆ ತೋರಿಸ್ಲಿ ಅನ್ನೋದ್ರ ಬಗ್ಗೆ ಅವ್ರು ಗಮನ ಸೆಳಿತಿದ್ದಾರೆ. ಅದ್ರ ಪರಿಹಾರ ಕೇಳಿ, ಪರಿಹಾರ